ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಾಹನ ಸವಾರರ ಜೀವ ರಕ್ಷಣೆಗಾಗಿ ಹೆಲ್ಮೆಟ್ ಕಡ್ಡಾಯಗೊಳಿಸುವ ಉದ್ದೇಶದಿಂದ ಹೆಲ್ಮೆಟ್ ಧರಿಸದ ಬೈಕ್ ಸವಾರ ವಾಹನಗಳಿಗೆ ಪೆಟ್ರೋಲ್ ಹಾಕಬಾರದು ಎಂದು ಕಲಬುರಗಿ ಜಿಲ್ಲೆಯ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಎಂಎನ್ ನಾಗರಾಜ್ ಅವರು ಸಲಹೆ ನೀಡಿದರು. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಶನಿವಾರ ಬರುವ ಪೆಟ್ರೋಲ್ ಬಂಕ್ ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಎಂಎನ್ ನಾಗರಾಜ್ ಅವರು, ಹೆಲ್ಮೆಟ್ ಇಲ್ಲದೆ ಬರುವ ಬೈಕ್ ಸವಾರರಿಗೆ ಮೊದಲು ಅವರಿಗೆ ತಿಳಿಯುವ ರೀತಿಯಲ್ಲಿ ಅರಿವು ಮೂಡಿಸಿ, ಬಳಿಕ ಹೆಲ್ಮೆಟ್ ಧರಿಸದೆ ಬರುವ ಬೈಕ್ ಸವಾರರಿಗೆ ಹೆಲ್ಮೆಟ್ ಧರಿಸದಿದ್ದರೆ ಪೆಟ್ರೋಲ್ ಹಾಕುವುದಿಲ್ಲ, ಒಂದು ವಾರಗಳ ಕಾಲಾವಕಾಶ ನೀಡಲಾಗುವುದು, ಒಂದು ವೇಳೆ ಹೆಲ್ಮೆಟ್ ಹಾಕದಿದ್ರೆ ಪೆಟ್ರೋಲ್ ಮಾತ್ರ ಸಿಗಲ್ಲ ಎಂದು ಅವರು ಹೇಳಿದ್ದಾರೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇನ್ನು ಪೆಟ್ರೋಲ್ನ ಬಾಟ್ಲಿಯಲ್ಲಿ ತುಂಬಿಕೊಡುವಂತೆ ಕೇಳಿದರೆ ಪೆಟ್ರೋಲ್ ಮಾಲೀಕರ ಲೈಸೆನ್ಸ್ ರದ್ದು ಮಾಡಲಾಗುವುದು. ಇದನ್ನರಿತು ಬೈಕ್ ಸವಾರರಿಗೆ ಮನದಟ್ಟವಾಗುವಂತೆ ಪೆಟ್ರೋಲ್ ಬಂಕ್ ಮಾಲೀಕರು ಜಾಗೃತಿ ಮೂಡಿಸಬೇಕು ಎಂದು ಮಾಹಿತಿ ನೀಡಿದರು. ನೋಡಿ, ಇವತ್ತಿನ ದಿವಸ ಕಮಿಷನ್ ರೇಟ್ ಆದ ನಂತರ ಟ್ರಾಫಿಕ್ ಡ್ರೈವ್ ಮಾಡಿದ್ವಿ. ಸುಮಾರು 250 ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. 2.5 ಲಕ್ಷಕ್ಕಿಂತ ಹೆಚ್ಚು ಫೈನ್ ಅಮೌಂಟನ್ನು ಕಲೆಕ್ಟ್ ಮಾಡಿದ್ದೀವಿ ಒಂದೇ ದಿವಸ. ಮತ್ತು ಇದರಲ್ಲಿ ಸಾರ್ವಜನಿಕರಿಗೆ ಅಪೀಲ್ ಮಾಡ್ತೀನಿ, ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೆಲ್ಮೆಟ್ ಇರಲಾರದೆ ಪೊಲೀಸ್ಗೋಸ್ಕರವಾಗಿ ಹೆಲ್ಮೆಟ್ ಹಾಕಬೇಡಿ. ನಿಮಗೋಸ್ಕರ, ನಿಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಹೆಲ್ಮೆಟನ್ನು ಧರಿಸಿ. ಹೆಲ್ಮೆಟ್ಟು ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟನ್ನು ಪರ್ಚೇಸ್ ಮಾಡಿ ಅಂತ ಅಪೀಲ್ ಮಾಡಿದ್ದೀನಿ. ISI ಇದ್ದರೆ ಭಾಳ ಒಳ್ಳೆಯದು. ಅದು ಸಂಪೂರ್ಣವಾಗಿ ಈ ಕಿವಿ ಇಲ್ಲಿವರೆಗೆ ಮುಚ್ಕೋಬೇಕು ಹೆಲ್ಮೆಟ್. ಆ ಥರದ ಹೆಲ್ಮೆಟ್ ಸುಮಾರು 1 ಲಕ್ಷ 1.5 ಲಕ್ಷದ ಬೈಕ್ ತೊಗೋತೀವಿ, 1,500 ರೂಪಾಯಿನ ಹೆಲ್ಮೆಟ್ ತೊಗೊಳ್ಳಿಕ್ಕೆ ಇಂದು ಮುಂದೆ ಮಾಡ್ತೀವಿ. ಅದು ಸರಿಯಲ್ಲ. ಅದನ್ನೆಲ್ಲ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಮತ್ತು ಹೆಲ್ಮೆಟ್ ಇಲ್ಲದವರಿಗೆ ಎಜುಕೇಟ್ ಮಾಡಿ ಒಂದು ವಾರ ಗುಲಾಬಿ ಹೂವು ಕೊಡೋದ್ರ ಮುಖಾಂತರನೋ ಬೇರೆ ಏನಾದರೂ ಕೊಡೋದ್ರ ಮುಖಾಂತರ ಅಂತ ಹೇಳಿ ಇವತ್ತು ಎಲ್ಲ ಪೆಟ್ರೋಲ್ ಬಂಕ್ 50 ಪೆಟ್ರೋಲ್ ಬಂಕ್ ಮಾಲೀಕರುಗಳನ್ನ ಕರೆಸಿ ನಾನು ಮಾತಾಡಿದ್ದೀನಿ. ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕ್ವಾರಂಟಿ ಹನುಮಾನ್ ಟೆಂಪಲ್ ನಾಗನಹಳ್ಳಿ ರೋಡ್ ಕಲಬುರಗಿ. ಒಂದು ವಾರದ ನಂತರ ಯಾರು ಹೆಲ್ಮೆಟ್ ಇಟ್ಕೊಂಡಿರಲ್ಲ ಆ ಟೂ ವೀಲರ್ಸ್ಗೆ ಪೆಟ್ರೋಲ್ ಕೊಡಬಾರ್ದು ಅಂತಲೂ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಎಕ್ಸ್ಪ್ಲೋಸಿವ್ ಸಬ್ಸ್ಟೆಂಟ್ ಆ್ಯಕ್ಟ್ ಇದೆ, ಅದರ ಪ್ರಕಾರವಾಗಿ ಈ ಕ್ಯಾನ್ಗಳಿಗೆ ಪೆಟ್ರೋಲ್ ಕೊಡಬಾರ್ದು. ಏನು ವಾಟರ್ ಬಾಟ್ಲ್ಗಳಿರ್ತವೆ ಅವ್ರುಗಳು ತಗೊಂಬಂದು ಪೆಟ್ರೋಲ್ ತೊಗೊಂಡು ಹೋಗೋದು, ಇಟ್ ಈಸ್ ಆನ್ ಅಫೆನ್ಸ್, ಕೊಡಬಾರ್ದು ಅಂತಲೂ ಸಹ ನಾನು ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ CC ಕ್ಯಾಮ್ರಾಗಳನ್ನ ಕಟ್ಟುನಿಟ್ಟಾಗಿ ಹಾಕಲಿಕ್ಕೆ ಸೂಚನೆ ಈಗಲೇ ಕೊಟ್ಟಿದ್ದೀನಿ. ಒಂದು ವಾರ ಸಮಯ ಕೊಟ್ಟಿದ್ದೀನಿ, ಒಂದು ವಾರದೊಳಗೆ, ವಾರದ ನಂತರ ಖುದ್ದಾಗಿ ನಾನೇ ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ. ಆವಾಗ ಏನಿದ್ರೆ ಅವರ ಲೈಸೆನ್ಸನ್ನು ರದ್ದು ಮಾಡಲಿಕ್ಕೆ ನಾನು ಇನ್ನು ಮುಂದೆ ನೋಡೋದಿಲ್ಲ. ಕಮಿಷನ್ ರೇಟ್ ಬಂದಮೇಲೆ ಕಮಿಷನ್ ರೇಟೇ ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಎಲ್ಲ ಉತ್ಕೊಂಡು. ಆದ್ದರಿಂದ ಅವರು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ, ನಾವು ಕೋಆಪರೇಷನ್ ಕೊಡ್ತೀವಿ, ನಿಮಗೆ ಬೋರ್ಡ್ಸ್ಗಳನ್ನೂ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅದು ನಿಮ್ಮ ಮುಂದೆನೇ ಹೇಳಿದ್ದಾರೆ. ಆದ್ದರಿಂದ ಇನ್ನೂ ನಮಗೆ ಒಳ್ಳೆಯದು, ಗುಲ್ಬರ್ಗ ಜನತೆ ಒಳ್ಳೆ ಕೋಆಪರೇಷನ್ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ. ಜನಗಳಿಗೆ ಕಮ್ಯುನಿಟಿ ಪೊಲೀಸಿಂಗ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಕಮ್ಯುನಿಟಿ ಪೊಲೀಸಿಂಗ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ಪೊಲೀಸ್ ಸಾಮಾನ್ಯ ನಾಗರಿಕನಾಗಬೇಕು. ಪ್ರತಿಯೊಬ್ಬ ನಾಗರಿಕ ಧರಿಸದೇ ಇರತಕ್ಕಂಥ ಪೊಲೀಸ್ ಆಗಬೇಕು. ಆವಾಗಷ್ಟೇ ಒಂದು ಸದೃಢವಾದಂಥ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅದು ಒನ್ ಸೈಡ್ ಆದರೆ ಅದು ಆ ಥರ ಆಗುವುದಿಲ್ಲ. ಅದಕ್ಕಾಗಿ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಸಭೆಯಲ್ಲಿ DCP ಕಿಶೋರ್ ಬಾಬು ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳ ಅಧಿಕಾರಿಗಳು, ಪೆಟ್ರೋಲ್ ಬಂಕ್ ಮಾಲೀಕರು ಪಾಲ್ಗೊಂಡಿದ್ದರು.